ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಗಾರ್ಲಿಕ್ ಚೀಸ್ ಬ್ರೆಡ್ ಹೇಗೆ ಮಾಡೋದು ಅನ್ನೋದನ್ನು ರೆಸಿಪಿನ ತೊಗೊಂಬಂದಿದ್ದೀನಿ. ಇದಕ್ಕೆ ನೀವು ಯಾವುದೇ ಬ್ರೆಡ್ ತೊಗೋಬೋದು, ಬ್ರೌನ್ ಬ್ರೆಡ್ಡು, ವೀಟ್ ಬ್ರೆಡ್ಡು, ನಾರ್ಮಲ್ ಬ್ರೆಡ್. ನಾನು ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ, 4 ಸ್ಲೈಸು. ಹಾಗೆ ಮೊಜರಿಲ್ಲಾ ಚೀಸ್ ಅದನ್ನು ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ಫುಲ್ಲು ಬೆಳ್ಳುಳ್ಳಿ ಗ್ರೇಟ್ ಮಾಡಿರೋದು, ಚಿಲ್ಲಿ ಫ್ಲೇಕ್ಸು ನಮಗೆ ರುಚಿಗೆ ತಕ್ಕಷ್ಟು, 2-3 ಟೇಬಲ್ ಸ್ಪೂನು ಬೆಣ್ಣೆ ಅನ್ಸಾಲ್ಟೆಡು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲಿಂದ ಸ್ಪ್ರಿಂಕಲ್ ಮಾಡಲಿಕ್ಕೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅನ್ಸಾಲ್ಟೆಡ್ ಅಂದರೆ ಉಪ್ಪಿಲ್ಲದೆ ಇರೋ ಬೆಣ್ಣೆನ 2-3 ಟೇಬಲ್ ಸ್ಪೂನು ಪ್ಯಾನಿಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ, ಅದು ಕರಗಲಿಕ್ಕೆ ಬಿಡಿ, ಅದು ಚೆನ್ನಾಗಿ ಕರಗಬೇಕು. ಈಗ ಮೀಡಿಯಮ್ ಫ್ಲೇಮಿಗೆ ಸ್ವಿಚ್ ಮಾಡಿ ಕರಗೋ ತನಕ. ಈಗ ನೋಡಿ ಚೆನ್ನಾಗಿ ಕರಗ್ತಾ ಇದೆ ಅಲ್ವಾ. ಕರಗ್ತಾ ಇರಬೇಕಾದ್ರೇ ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ಫುಲ್ಲು ನಾನು ಸಣ್ಣಗೆ ಗ್ರೇಟ್ ಮಾಡಿ ಇಟ್ಟಿದ್ದೀನಿ ಬೆಳ್ಳುಳ್ಳಿನ, ಅದನ್ನು ಹಾಕ್ಕೊಂಡು ಕೈ ಆಡಿಸ್ತಾ ಇರಿ. ಅದು ಇದು ಅರೋಮ್ಯಾಟಿಕ್ ಅಂದರೆ ಪರಿಮಳಯುಕ್ತ ಆಗಬೇಕು, ಮತ್ತು ಹುರಿದು ಕೂಡ ಬರಬೇಕು. ಆದರೆ ಬೆಣ್ಣೆ ಇದೆ ಅಲ್ವಾ, ಅದು ಕರಟಬಾರ್ದು, ಆ ಥರ ಸ್ಲೈಟ್ಲಿ ಚೆನ್ನಾಗಿ ಹುರಿಯೋ ಹಾಗೆ, ಅದರ ಪರಿಮಳ ಬರಬೇಕು ಆದರೆ ಕರಟಬಾರ್ದು, ಬರ್ನ್ ಆಗಬಾರ್ದು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಬಂತು, ಚೆನ್ನಾಗಿ ಹುರಿತು, ನಂಗೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಹೌದಾ ಅಲ್ವಾ ಅಂತ ಕ್ರಿಸ್ಪಿ ಆದರೆ ಒಳ್ಳೆಯದು, ಯಾಕಂದರೆ ನಮಗೆ ಸ್ಪ್ರೆಡ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಅದನ್ನು ಒಂದು ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ನ ಮತ್ತು ಗ್ಯಾಸ್ ಮೇಲೆ ಇಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅದಕ್ಕೆ ಇರೋದೇ ಸಾಕು, ಏನು ಬಟರ್ ಮತ್ತು ಗಾರ್ಲಿಕ್ದು ಪರಿಮಳ ಸ್ವಲ್ಪ ಇರತ್ತಲ್ಲ ಅದು ಸಾಕು. ಅದರಲ್ಲೇ ಸ್ಲೈಸ್ನ ಕೈ ಆಡಿಸ್ಕೊತಾ ಇರಿ, ಹೀಗೆ ಮೂವ್ ಮಾಡ್ತಾ ಇರಿ. 2 ಬ್ರೆಡ್ ಸ್ಲೈಸ್ ಇಡಿ. ನಾನಿದು ಮಾಡಿರೋ ಮಸಾಲೆ ನಿಮಗೆ ಗ್ರೇಟೆಡ್ ಇದು ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ, ಮತ್ತು ನಾನೆಲ್ಲ ಹೇಳಿರೋದು ನಿಮಗೆ ಸಾಧಾರಣ 8 ಸ್ಲೈಸಿಗೆ ಸಾಕಾಗುತ್ತೆ. ನೋಡಿ ಇವಾಗ ಒಂದು ಸೈಡು ನಾವು ಇದು ಮಾಡಿದರೆ ಸಾಕು, ಫ್ರೈ ಮಾಡಿದರೆ ಸಾಕು, ಆಯಿತು. ಈಗ ಈಗ 4 ಸ್ಲೈಸು ಹಾಗೇನೇ ಹುರ್ಕೊಳ್ಳಿ ಪ್ಯಾನ್ನಲ್ಲಿ. ತುಂಬ ಏನು ಬೆಣ್ಣೆ ಹಾಕಬೇಕಂತಿಲ್ಲ, ಫಸ್ಟ್ 2 ಸ್ಲೈಸ್ಗೆ ಇರೋದು ಸಾಕು. ಆಮೇಲೆ 2 ಸ್ಲೈಸ್ ಹುರಿಬೇಕಾದ್ರೆ ಮಾತ್ರ ಒಂಚೂರು ಬೆಣ್ಣೆ ಹಾಕ್ಕೊಳ್ಳಿ. ಈಗ ನೋಡಿ ಎಲ್ಲ ಹುರಿದಿದೆ, ಒಂದು ಸೈಡ್ ಎಲ್ಲ ಹುರಿದಿದೆ. ಆ ಹುರಿದಿದ್ದ ಸೈಡ್ ಇದೆಯಲ್ಲ ಅದ್ರ ಮೇಲೆ ನಾವು ಈಗ ತಾನೇ ಹುರಿದಿದ್ದೀವಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಬೆಣ್ಣೆಯಲ್ಲಿ ಆ ಮಿಕ್ಸ್ನ ಹಚ್ಕೊಳ್ಳಿ. ಎಲ್ಲದಕ್ಕೂ ಚೆನ್ನಾಗಿ ಪೂರ್ತಿ ಹಚ್ಕೊಳ್ಳಿ, 4 ಸ್ಲೈಸ್ಗೂ ಹಚ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಹಚ್ಕೊಳ್ಳಿ, ಏನು ಪರವಾಗಿಲ್ಲ. ಯಾಕಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಮಾಡ್ಕೋಬೋದು. ಇದು ಇರೋದು ನಾನು ಸಾಧಾರಣ 8 ಸ್ಲೈಸಿಗೆ ಕರೆಕ್ಟಾಗಿ ಆಗುತ್ತೆ, ಅಷ್ಟು ಉಳಿದಿದೆ ನಾವು ಮಾಡಿದ ಮೇಲೆ. ನೋಡಿ ಈಗ 2 ಸ್ಲೈಸಿಗೆ ಹಚ್ಚಿ ಆಯಿತು. ಈಗ ಇನ್ನೂ 2 ಸ್ಲೈಸ್ ಇದೆ, ಅದಕ್ಕೂ ಹಾಗೇ ಎಲ್ಲದಕ್ಕೂ ಹಚ್ಕೊಳ್ಳಿ. ಇದು ಹಚ್ಚೋದ್ರಿಂದ ಚೀಸ್ ಹಾಕಿದ್ಮೇಲೆ ತಿನ್ನಕ್ಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಕೊಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಮತ್ತು ಹೆಲ್ದಿ ಕೂಡ ಅಲ್ವಾ. ಬೆಳ್ಳುಳ್ಳಿ ಹುರಿದಿದ್ದು ಹಾಕಿದ್ದೀನಿ, ಹಾಗೆ ಇವಾಗ ನೋಡಿ ಅದಕ್ಕೆ ನಮ್ಮ ಚಿಲ್ಲಿ ಫ್ಲೇಕ್ಸ್ ಅಂದರೆ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ನಾವು ಪೀಝಾಗೆ ಅದಕ್ಕೆ ಹಾಕ್ತೀವಲ್ಲ, ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ನ. ಎಲ್ಲ ಹುರಿದಿದ್ದು ಬ್ರೆಡ್ ಸ್ಲೈಸ್ ಇದೆಯಲ್ಲ ಅದಕ್ಕೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಯಾಕೆ ಹಾಕಲಿಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಾಗುತ್ತೆ. ಸುಮ್ಮನೆ ಹಸಿಮೆಣಸಿನ್ಕಾಯಿ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಖಾರ ಆಗಿಬಿಡುತ್ತಲ್ವಾ ಅಂತಂದ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಮೈಲ್ಡಾಗಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ, ಸ್ಪ್ರಿಂಕಲ್ ಮಾಡಿದ್ದೀನಿ. ನೋಡಿ ಆಯಿತು, ಈಗ ಚಿಲ್ಲಿ ಫ್ಲೇಕ್ಸು ಸ್ಪ್ರಿಂಕಲ್ ಮಾಡಿ ಆಯಿತು. ಈಗ ನೀವು ಅದಕ್ಕೆ ಮೊಜರಿಲ್ಲಾ ಚೀಸು ನೋಡಿ ತೋರಿಸ್ತಾ ಇದ್ದೀನಿ, ಮೊಜರಿಲ್ಲಾ ಚೀಸ್ ಸಿಗುತ್ತಲ್ಲ ಅದು, ಅದನ್ನು ಸಣ್ಣ ಗ್ರೇಟರ್ ಮೇಲೆ ಎಲ್ಲ ಸ್ಲೈಸ್ ಮೇಲೂ ಗ್ರೇಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇಟ್ ಮಾಡ್ಕೊಳ್ಳಿ, ಸ್ವಲ್ಪನೋ ಜಾಸ್ತಿನೋ ಎಷ್ಟು ಬೇಕೋ ಅಷ್ಟು ಗ್ರೇಟ್ ಮಾಡ್ಕೊಳ್ಳಿ. ಇವಾಗ ಅಲ್ಲಿರೋ ಚೀಸು ಅದು ಸಾಧಾರಣ 8-10 ಸ್ಲೈಸಿಗೆ ಸಾಕಾಗುತ್ತೆ, ಅಷ್ಟು ಇದೆ ಅದು. ನೋಡಿ ಎಲ್ಲದಕ್ಕೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಗ್ರೇಟ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಎಲ್ಲ ಇಡೀ ಎಲ್ಲ ಬ್ರೆಡ್ಗೂ ಕರೆಕ್ಟಾಗಿ ಒಂಥರ ಯೂನಿಫಾರ್ಮ್ ಆಗಿ ಬೀಳುತ್ತೆ. ನೋಡಿ ಸಣ್ಣ ಗ್ರೇಟರ್ ತೊಗೊಂಡ್ರೆ ಅದು ಎಲ್ಲ ಕಡೆ ಚೆನ್ನಾಗೂ ಬೀಳುತ್ತೆ, ಮತ್ತು ಆಮೇಲೆ ನಾವು ಇಟ್ಟಾಗ
ಫ್ರೈ ಮಾಡಿದಾಗ ಅದು ಕರಗಿ ಬರುತ್ತೆ, ಅಷ್ಟೇ ಕರಗಿದ್ರೆ ಸಾಕು. ಅದು ಅದಕ್ಕೋಸ್ಕರ ಇಟ್ಟಿರೋದು, ಹಾಕೋದದು. ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಎಲ್ಲದಕ್ಕೂ, ತುಂಬ ಬೇಡ. ಅದು ನೋಡಲಿಕ್ಕೂ ಚೆಂದ ಕಾಣಲಿ, ಒಂಥರ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತಂದ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಸ್ಲೈಸ್ಗೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಈಗ ಮಳೆ ಬರಬೇಕಾದ್ರೆ ಚಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ. ಮೇಲುಗಡೆ ಚೀಸ್ ತಿನ್ನಕ್ಕೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ಹಾಕಿರೋ ರೆಸಿಪೀಸ್ ಎಲ್ಲ ಬರುತ್ತೆ. ಹಾಗೆ ನೋಡಿ, ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ತವದ ಮೇಲೆ. ಇದು ನಾನ್ ಸ್ಟಿಕ್ ತವ ಅಲ್ಲ, ಇದು ಕಬ್ಬಿಣದ್ದು ಚಪಾತಿ ಸುಡೋ ತವ, ಅದನ್ನಿಟ್ಟಿದ್ದೀನಿ. ಈಗ ಅದ್ರ ಮೇಲೆ ಎರಡು ಸ್ಲೈಸ್ ಇಡಿ. ಚೀಸು ಮೇಲ್ಗಡೆ ಇರಬೇಕು, ಲೋ ಫ್ಲೇಮಲ್ಲಿಡಿ. ಈಗ ಎಷ್ಟು ಹೊತ್ತು ತನಕ ನಾವು ಫ್ರೈ ಮಾಡಬೇಕು ಅಂತಂದರೆ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೀಸ್ ಕರಗಿದ್ರೆ ಸಾಕು ಅಷ್ಟೇ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ. ಸಾಧಾರಣ ಒಂದು 2 ನಿಮಿಷದ ತನಕ ಮಾಡಿದರೆ ಸಾಕು ಕವರ್ ಆ್ಯಂಡ್ ಕುಕ್ಕು. ನಮಗೆ ಕಾಣುತ್ತೆ ಚೀಸ್ ಮೆಲ್ಟ್ ಆಗಿರೋದು. ಚೀಸ್ ಮೆಲ್ಟ್ ಆದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ, 2 ನಿಮಿಷ ಆಗಿದೆ. ಈಗ ನೋಡಿ, ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕರಗ್ತು ನೋಡಿ, ಕಾಣುತ್ತಲ್ಲ. ಮತ್ತು ತೋರಿಸ್ತೀನಿ ನಾನು ನಿಮಗೆ, ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೇನು ಬೇಕಂತಿಲ್ಲ, ಹಾಗೆ ತಿನ್ಬೋದು. ಎಲ್ಲರಿಗೆ ನಮಸ್ಕಾರ.